ಹಾಯ್, ನನ್ನ ಎಲ್ಲ 1ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು ಸಹಕಾರ ಅನ್ನೋ ಒಂದು ಗದ್ಯಭಾಗದ ಬಗ್ಗೆ ಓದಿದ್ವಿ, ಹೌದಲ್ವಾ? ಸೊ ಇವತ್ತು ಶಾಲೆಗೆ ಹೋಗುವೆ ಅನ್ನೋ ಒಂದು ಪದ್ಯಭಾಗವನ್ನು ನೋಡೋಣ, ಸರಿನಾ? ಎಲ್ಲರೂ ತಮ್ಮ ಪಠ್ಯಪುಸ್ತಕವನ್ನು ಓಪನ್ ಮಾಡಿ, ಪೇಜ್ ನಂಬರ್ 29. ಶಾಲೆಗೆ ಹೋಗುವೆ. ನೀವೆಲ್ಲರೂ ಶಾಲೆಗೆ ಬರ್ತೀರಾ ಅಲ್ವಾ ಮಕ್ಕಳ? ಸೊ ಇಲ್ಲೂ ಕೂಡ ಒಂದು ಮಗು, ನಾನು ಕೂಡ ಶಾಲೆಗೆ ಹೋಗ್ತೀನಿ ಅಮ್ಮ ಅಂತ ಹಠ ಮಾಡ್ತಿದೆ. ಬೇರೆ ಮಕ್ಕಳು ಶಾಲೆಗೆ ಹೋಗ್ತಿರೋದನ್ನು ನೋಡಿ ನಾನು ಶಾಲೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಿರೋದು. ಸೊ ಹಾಗೆ ಅದನ್ನು ಒಂದು ಪದ್ಯವನ್ನಾಗಿ ಮಾಡಿದ್ದಾರೆ ಕವಿ ಚಂದ್ರಕಾಂತ ಕರದಳ್ಳಿ. ಬಿಸ್ಕೆಟ್ ನೋಡಿ, ಈಗ ಪದ್ಯವನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಪದ್ಯಭಾಗ 6, ಶಾಲೆಗೆ ಹೋಗುವೆ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂತ್ ಅದುವೇ ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗು, ಬೇಗನೆ ನೀ ಕಲಿಸಮ್ಮ. ನೋಡಿ, ಇಲ್ಲಿ ಯಾರು ಹೇಳಿರೋದು? ಒಂದು ಮಗು ತನ್ನ ತಾಯಿಗೆ ಹೇಳ್ತಾ ಇದೆ, ಏನಂತ? ಶಾಲೆಗೆ ಹೋಗುವೆ ಅಂತ. ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ, ಮಗು ತನ್ನ ತಾಯಿ ಅದಕ್ಕೆ ಸಿಹಿಯ ತಿಂಡಿಯನ್ನು ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ. ಆದರೆ ಮಗು ಅದನ್ನು ಬೇಡ ಅಂತ ಹೇಳ್ತಿದೆ. ಏನಂತ? ನನಗೆ ತಿನ್ನೋದಕ್ಕೆ ಯಾವ ಬಿಸ್ಕತ್ತು ಬೇಡ, ಚಾಕ್ಲೇಟು ಬೇಡ, ನನ್ನನ್ನು ಎಲ್ಲಿ ಕಳಿಸು, ಶಾಲೆಗೆ ಕಳುಹಿಸು ಅಂತ ಹೇಳ್ತಿದೆ ಮಗು. ತನ್ನ ತಾಯಿ ಹತ್ರ ಹಠ ಮಾಡ್ತಿದೆ, ಏನಂತ? ನನ್ನನ್ನು ಶಾಲೆಗೆ ಕಳಿಸಮ್ಮ. ನೀವು ನೋಡಿದಿರಲ್ವ ಮಕ್ಕಳ, ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ನಿಮಗಿನ್ನ ಚಿಕ್ಕ ಪಾಪುಗಳಿದ್ದರೆ ನೀವು ಶಾಲೆಗೆ ಬರೋದನ್ನು ನೋಡಿ ಅವು ಕೂಡ ಹಠ ಮಾಡ್ತವೆ, ಹೌದಲ್ವಾ? ನಾನು ಶಾಲೆಗೆ ಹೋಗ್ತೀನಿ, ನಾನು ಅಣ್ಣನ ಜೊತೆ ಹೋಗ್ತೀನಿ ಅಂತ. ಸೊ ಹಾಗೆ ಇಲ್ಲೂ ಕೂಡ ಒಂದು ಮಗು ಹಠ ಮಾಡ್ತಿದೆ, ಏನಂತ? ಶಾಲೆಗೆ ಕಳಿಸಮ್ಮ, ನನಗೆ ಬಿಸ್ಕೆಟು ಬೇಡ, ಚಾಕ್ಲೇಟು ಬೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ. ನಿಮಗೆಲ್ಲ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಚಾರ್ಟ್ಗಳನ್ನ ಹಾಕಿ ಪಿಕ್ಚರ್ಸ್ನ ತೋರಿಸಿ ನೇಮ್ಸ್ಗಳನ್ನ ಹೇಳ್ಕೊಡ್ತಿದ್ರು, ಹೌದು ತಾನೆ? ಸೊ ಹಾಗೆ ನಾನು ಕೂಡ ಶಾಲೆಗೆ ಹೋಗಿ ಚಿತ್ರದಲ್ಲಿರೋಂತಹ ಪಿಕ್ಚರ್ಗಳ ಹೆಸರನ್ನು ಹೇಳ್ತೀನಿ, ನಾನು ಕಲಿತೀನಿ ಅಮ್ಮ ಅಂತ ಆ ಮಗು ತನ್ನ ತಾಯಿ ಹತ್ರ ಹಠ ಮಾಡ್ತಿದೆ. ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆನಮ್ಮ. ಫಸ್ಟ್ ಏನು ಮಾಡಬೇಕು? ಅಕ್ಷರಗಳನ್ನ ಕಲಿಬೇಕು. ಅಕ್ಷರಗಳನ್ನ ಕಲಿತ ಆದಮೇಲೆ ಪದಗಳ ಅಭ್ಯಾಸವನ್ನು ಮಾಡಬೇಕು. ಪದಗಳೆಲ್ಲ ಬಂದರೆ ಆರಾಮಾಗಿ ಓದ್ಬೋದು. ಸೊ ಹಾಗಾಗಿ ಫಸ್ಟು ನಾನು ಕೂಡ ಎಲ್ಲರ ಹಾಗೆ ಅಕ್ಷರಗಳನ್ನ ಕಲಿತೀನಿ, ಪದಗಳನ್ನು ಓದ್ತೀನಿ, ಆಮೇಲೆ ಪಾಠವನ್ನು ಓದ್ತೀನಿ ಅಮ್ಮ, ದಯವಿಟ್ಟು ನನ್ನ ಶಾಲೆಗೆ ಕಳುಹಿಸು ಅಂತ ಮಗು ತನ್ನ ತಾಯಿ ಹತ್ರ ಹಠ ಮಾಡ್ತಿದೆ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ. ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಭಾಗಗಳನ್ನೆಲ್ಲ ಏನು ಮಾಡ್ತೀನಿ ನಾನು? ರಾಗವಾಗಿ ಹಾಡಿ ಟೀಚರ್ಸ್ಗಳ ಹತ್ರ ನಾನು ಗುಡ್ ಅನ್ನಿಸ್ಕೊತೀನಿ, ದಯವಿಟ್ಟು ಶಾಲೆಗೆ ಕಳಿಸಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆನಮ್ಮ. ಕೊಟ್ಟಿರೋ ಪಾಠಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ, ಹಾಗೆ ಲೆಕ್ಕಗಳನ್ನೂ ಕೂಡ ಈಸಿಯಾಗಿ ಮಾಡಿ ಎಲ್ಲರ ಹತ್ರ ಶಬಾಶ್ ಅನ್ನಿಸ್ಕೊತೀನಿ, ಜಾಣ ಆಗ್ತೀನಿ, ನನ್ನನ್ನು ಶಾಲೆಗೆ ಕಳಿಸಮ್ಮ ಅಂತ ಹೇಳ್ತಿದೆ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆನಮ್ಮ. ಪರಿಸರ ಅಂದರೆ ನೇಚರ್, ನಮ್ಮ ಸುತ್ತಮುತ್ತಲಿನ ವಾತಾವರಣ.
ಅದರಿಂದನೂ ಕೂಡ ನಾವು ಕಲಿಯೋದು ತುಂಬ ಇರುತ್ತೆ. ಸೊ ಹಾಗಾಗಿ ಈ ಗಿಡ ಮರ ಪರಿಸರಗಳನ್ನ ನೋಡಿ ಕಲಿತಾ ಹೋಗ್ತೀನಿ, ಹಾಗೆ ವಿಜ್ಞಾನವನ್ನು ಕೂಡ ತಿಳ್ಕೊತೀನಿ. ಸೈನ್ಸ್ ಅಂತ ಏನು ಕರೀತಾರೆ ಅದು ವಿಜ್ಞಾನ. ಇವನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನೊಬ್ಬ ಮಾನವ ಆಗ್ತೀನಿ, ನಾನು ಬುದ್ಧಿವಂತ ಆಗ್ತೀನಿ, ಜಾಣನಾಗ್ತೀನಿ. ಯಾವಾಗ? ಮನೇಲೇ ಕೂತ್ಕೊಂಡ್ರೆ ಇದೆಲ್ಲ ಆಗತ್ತಾ? ಇಲ್ಲ, ಶಾಲೆಗೆ ಹೋದಾಗ. ಹಾಗಾಗಿ ನನ್ನನ್ನು ಶಾಲೆಗೆ ಕಳಿಸಮ್ಮ ಅಂತ ಮಗು ತನ್ನ ತಾಯಿ ಹತ್ರ ಹಠವನ್ನು ಮಾಡ್ತಿದೆ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದುವೇ ಬೆಳಕಮ್ಮ. ಶಾಲೆ ಅನ್ನೋದೇನು? ಒಂದು ಸರಸ್ವತಿ ಮಂದಿರ. ಸೊ ಹಾಗಾಗಿ ನಾವು ಎಲ್ಲದನ್ನು ಮನೆಯಲ್ಲೇ ಕೂತ್ಕೊಂಡು ಕಲಿಯೋದಕ್ಕೆ ಆಗಲ್ಲ. ಹಾಗಾಗಿ ನನ್ನನ್ನು ಶಾಲೆಗೆ ಕಳಿಸಮ್ಮ, ಈಗಲೇ ನಾನು ಶಾಲೆಗೆ ಹೋಗುವೆ. ಏನು ಹೇಳ್ತಿದೆ ಮಗು? ಈಗಲೇ ಹೋಗ್ತೀನಿ ನಾನು ಶಾಲೆಗೆ, ಬೇಗ ನನ್ನನ್ನು ರೆಡಿ ಮಾಡಿ ಕಳಿಸಮ್ಮ, ನಾನು ಈಗಲೇ ಶಾಲೆಗೆ ಹೋಗಬೇಕು ಅಂತ ಮಗು ತನ್ನ ತಾಯಿ ಹತ್ರ ಹಠವನ್ನು ಮಾಡ್ತಿದೆ. ಅದೇ ಈ ಶಾಲೆಗೆ ಹೋಗುವೆ ಅನ್ನೋ ಒಂದು ಪದ್ಯಭಾಗ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪದ್ಯಭಾಗ 6, ಶಾಲೆಗೆ ಹೋಗುವೆ. ಕವಿ ಚಂದ್ರಕಾಂತ ಕರದಳ್ಳಿ. ಬಿಸ್ಕೆಟ್ ಪೇಡ, ಚಾಕ್ಲೇಟ್ ಪೇಡ, ಶಾಲೆಗೆ ಕಳಿಸಮ್ಮ. ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ, ಹೆಸರನ್ನು ಹೇಳುವೆ ನಮ್ಮ. ಅಕ್ಷರ ಕಲಿಯುತ ಪದಗಳ ಓದುತ ಪಾಠವ ಓದುವೆ ನಮ್ಮ. ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ, ಮೆಚ್ಚುಗೆ ಗಳಿಸುವೆ ನಮ್ಮ. ಪಾಠವ ಓದಿ ಲೆಕ್ಕವ ಮಾಡಿ ಜಾಣೆನೆ ಆಗುವೆ ನಮ್ಮ. ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆ ನಮ್ಮ, ಮಾನವ ನಾನಾಗುವೆ ನಮ್ಮ. ಶಾಲೆ ಎಂಬುದು ಸರಸ್ವತಿ ಮಂದಿರ, ಅದು ಬೆಳಕಮ್ಮ. ಈಗಲೇ ನಾನು ಶಾಲೆಗೆ ಹೋಗುವೆ, ಬೇಗನೆ ನೀ ಕಳಿಸಮ್ಮ, ಬೇಗನೆ ನೀ ಕಳಿಸಮ್ಮ. ನೋಡಿ ಮಕ್ಕಳ, ಈ ಒಂದು ಪದ್ಯಭಾಗವನ್ನು ಎಲ್ಲರೂ ಕಂಠಪಾಠ ಮಾಡಿರಬೇಕು, ಹಾಗೆ ನಿಮ್ಮ ಕ್ಲಾಸ್ ವರ್ಕಲ್ಲಿ ಒಂದ್ಸಲ ಈ ಪದ್ಯಭಾಗವನ್ನು ಬರೆದಿರಬೇಕು. ಇನ್ನು ಅಲ್ಲಿ ಕೆಲವೊಂದು ಪದಗಳು ಕಟ್ಟಿದ್ದಾರೆ, ಓದ್ತಾ ಹೋಗಿ. ಬಿಸ್ಕೆಟ್, ಚಾಕ್ಲೇಟ್, ಶಾಲೆ, ಚಿತ್ರ, ಅಕ್ಷರ, ಪದ್ಯ, ರಾಗ, ಪಾಠ, ಲೆಕ್ಕ, ಜಾಣ, ಪರಿಸರ, ಮಾನವ, ಬೆಳಕು. ಪದಗಳ ಅರ್ಥ: ಜಾಣ ಅಂದರೆ ಯಾರು? ಅತಿ ಬುದ್ಧಿವಂತ ಜಾಣ. ಮೆಚ್ಚುಗೆ ಅಂದರೆ ಬಹುಮಾನ. ಸೊ ಎಲ್ಲರೂ ಈ ಒಂದು ಪದ್ಯಭಾಗವನ್ನು ಕಂಠಪಾಠ ಮಾಡಿ ಹಾಗೆ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀರಿ. ಇನ್ನು ಮುಂದಿನ ಅಭ್ಯಾಸ ಚಟುವಟಿಕೆಯನ್ನು ಕೊಡ್ತೀವಿ. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದ.